ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಫುಲ್ ಕೂಲ್ ಕೂಲ್ ಆಗಿದೆ ಊಟಿ ಕುಲು ಮನಾಲಿಗೆ ಸೆಡ್ಡು ಹೊಡೆಯುವಂತಹ ವೆದರ್ ಇದೀಗ ಬೆಂಗಳೂರಿನಲ್ಲಿದೆ ಫುಲ್ ಚಳಿಗೆ ಬೆಂಗಳೂರಿಗರು ಗಡಗಡ ಅಂತ ನಡುಕ್ತಾ ಇದ್ದಾರೆ ಜೊತೆಗೆ ಎಂಜಾಯ್ ಕೂಡ ಮಾಡ್ತಿದ್ದಾರೆ ಜಿಟಿ ಜಿಟಿ ಮಳೆಗೆ ರಾಜಧಾನಿಯ ಜನ ಹೈರಾಣು ಕೊರೆಯುವ ಚಳಿಗೆ ಬೆಂಗಳೂರು ಮಂದಿ ಗಡಗಡ ನೆರೆ ರಾಜ್ಯ ತಮಿಳುನಾಡಿನಲ್ಲಿ ಮಳೆಯಾಗ್ತಾ ಇರೋ ಹಿನ್ನೆಲೆ ಬೆಂಗಳೂರಿನಲ್ಲಿ ಚಳಿ ಚಳಿಯ ವಾತಾವರಣ ನಿರ್ಮಾಣವಾಗಿದೆ ಕೈಕಾಲ್ ಬಿಟ್ಟು ಕೆಲಸ ಮಾಡೋದಿರ್ಲಿ ಹಾಸಿಗೆ ಬಿಟ್ಟು ಏಳೋಕೆ ಮನ್ಸಾಗ್ತಾ ಇಲ್ಲ ಜಿಟಿ ಜಿಟಿ ಮಳೆ ಕೊರೆಯುವ ಚಳಿಗೆ ಬೆಂಗಳೂರಿಗರು ಇನ್ನಿಲ್ಲದಂತೆ ಹೈರಾಣಾಗಿದ್ದಾರೆ ಮುಂದಿನ ಒಂದೆರಡು ದಿನವೂ ಕೂಡ ಬೆಂಗಳೂರಲ್ಲಿ ಇದೇ ರೀತಿಯ ವಾತಾವರಣ ಇರುತ್ತೆ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಇದ್ದು ಗರಿಷ್ಠ ಉಷ್ಣಾಂಶ ಇಪ್ಪತ್ತ್ ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಬೆಳಗ್ಗೆ ಎಂಟು ಗಂಟೆಯಾದ್ರೂ ಮಲೆನಾಡನ್ನೇ ನೆನಪಿಸುವಂತಹ ಹಿಮ ವಾತಾವರಣ ಬೆಂಗಳೂರಲ್ಲಿ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ ಬೆಳಿಗ್ಗಿಂದನೇ ಮಳೆ ಸ್ಟಾರ್ಟ್ ಆಗಿದೆ ನಾಳೆಯಿಂದನೂ ಇನ್ನು ಎರಡು ಮೂರು ದಿನ ಮಳೆಯ ಸೂಚನೆ ಇದೆ ಆಕ್ಚುಲಿ ಅತಿ ಬಾರಿ ಮಳೆ ಅಂದ್ರೆ ಆರೆಂಜ್ ಅಲರ್ಟ್ ನ ಪೂರ್ವ ಪೂರ್ವ ದಿಕ್ಕಿನ ಜಿಲ್ಲೆಗಳ ದಕ್ಷಿಣ ಒಳನಾಡಿನ ಜಿಲ್ಲೆಗಳು ಚಿತ್ರದುರ್ಗ ದಾವಣಗೆರೆ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರಿನ ಎರಡು ಜಿಲ್ಲೆಗಳು ಆರೆಂಜ್ ಅಲರ್ಟ್ ಅನ್ನ ಕೊಟ್ಟಿದ್ವಿ ಮೈಸೂರು ಮಂಡ್ಯ ಚಾಮರಾಜನಗರ ಹಾಗೂ ವೆಸ್ಟರ್ನ್ ಗಾರ್ಸಿನ ಜಿಲ್ಲೆಗಳು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಹಾಗೂ ಕೊಡಗು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟಿದಿವಿ ಬೆಂಗಳೂರು ಮಳೆಗೆ ಮಲ್ಲೇಶ್ವರಂನಲ್ಲಿ ಬೃಹತ್ ಮರ ಒಂದು ಬುಡ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಬೆಂಗಳೂರಿಗರು ಕೊನೆಯುವ ಚಳಿಗೆ ಹೊರಬರೋಕಾಗಿದೆ ಪರದಾಡಿದ್ರು ಕೂಡ ಇನ್ನು ಕೆಲವರು ರಸ್ತೆಗಳಲ್ಲಿ ಛತ್ರಿ ಹಿಡಿದು ಓಡಾಡ್ತಾ ಇರೋದು ರೈನ್ ಕೋಟ್ ಹಾಕೊಳ್ಳೋದು ಸ್ವೆಟರ್ ಧರಿಸಿ ಓಡಾಡ್ತಾ ಇದ್ದ ದೃಶ್ಯ ಸಾಮಾನ್ಯವಾಗಿತ್ತು ಕೆಲವು ಮಂದಿ ಈ ಚಳಿ ಮಳೆಯನ್ನ ಎಂಜಾಯ್ ಮಾಡ್ತಿದ್ರೆ ಹೆಚ್ಚಿನ ಜನ ಚಳಿ ತಾಳೋಕಾಗದೆ ಬಿಸಿ ಬಿಸಿ ಬೋಂಡಾ ಬಜ್ಜಿ ಕಾಫಿಯ ಮೊರೆ ಹೋಗ್ತಿದ್ದಾರೆ ಬೆಂಗಳೂರಿನಲ್ಲಿ ಸದ್ಯ ಇರುವ ಚಳಿ ಮಳೆಯ ಥಣ್ಣನೆ ವಾತಾವರಣ ಇನ್ನೂ ಎರಡು ಮೂರು ದಿನ ಇದೇ ರೀತಿ ಮುಂದುವರಿಯಲಿದ್ದು ಭಾರಿ ಮಳೆಯ ಮುನ್ಸೂಚನೆ ಕೊಡಲಾಗಿದೆ ಕೊರೆಯುವ ಚಳಿಗೆ ಜನರಂತೂ ಕಂಗಾಲಾಗಿದ್ದಾರೆ ವಾತಾವರಣದ ವೈಪರೀತ್ಯ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಆತಂಕ ಕೂಡ ಇದೆ ಅರುಣಾಶಿಗುಪ್ಪಿ ಪಬ್ಲಿಕ್ ಟಿವಿ ಬೆಂಗಳೂರು